ಪ್ರೇಮಿಸಿ ಮದುವೆಯಾದ ನವಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಾಜಿ ಬೀಳಗಿ ಗ್ರಾಮದಲ್ಲಿ ನಡೆದಿದೆ. ಎಸ್ ಯುವತಿ ಸುಶ್ಮಿತಾ ತುಂಗಳ ವಿಜಯಪುರದ ಖಾಸಗಿ ಕಾಲೇಜಿನಲ್ಲಿ ಸಹಾಯಕ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದರೆ ಯುವಕ ದಾನೇಶ್ ಸವದಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಾಜಿ ಬೀಳಗಿ ಗ್ರಾಮದ ಗುತ್ತಿಗೆದಾರನಾಗಿದ್ದಾನೆ. ಇನ್ನು ಪ್ರಾಥಮಿಕ ಶಾಲೆಯಿಂದಲೇ ಇವರಿಬ್ಬರ ಮಧ್ಯೆ ಲವ್ ಚಿಗುರೊಡೆದಿದೆ. ಇನ್ನು ಚೈಲ್ಡ್‌ಹುಡ್ ಲವ್ ಹೀಗೆ ಮುಂದುವರೆದು ಇವರಿಬ್ಬರು ಇದೀಗ ಬಾಳ ಸಂಗಾತಿಗಳಾಗಿದ್ದಾರೆ. ಇನ್ನು ಮೊದಲಿನಿಂದಲೂ ಇವರ ಪ್ರೀತಿಗೆ ಯುವತಿ ಕಡೆಯವರ ವಿರೋಧ ಕೊಲೆ ಬೆದರಿಕೆ ಇದೆ ಅಂತ ಆರೋಪಿಸುತ್ತಿದ್ದಾರೆ. ಇನ್ನು ಪೋಷಕರಿಗೆ ಗೊತ್ತಾಗದೆ 2023 ರ ಜನವರಿ 18 ರಂದು ಮದುವೆಯಾಗಿ ಫೆಬ್ರವರಿ 8 ರಂದು ಜಮಖಂಡಿಯಲ್ಲಿ ವಿವಾಹ ನೋಂದಣಿ ಮಾಡಿಸಿಕೊಂಡು ಸುಶ್ಮಿತಾ ಮಾಂಗಲ್ಯ ಹಾಕಿಕೊಳ್ಳದೆ ತಮ್ಮ ಪೋಷಕರೊಂದಿಗೆ ಇದ್ದಾಳೆ. ಇನ್ನು ಈಚೆಗೆ ಅಂದ್ರೆ ಇತ್ತೀಚೆಗೆ ಬೇರೊಬ್ಬ ಹುಡುಗನೊಂದಿಗೆ ಸುಶ್ಮಿತಾಳಿಗೆ ವಿವಾಹ ನಿಶ್ಚಿತಾರ್ಥ ಮಾಡಿದ್ದಾರೆ ಅವರ ಪೋಷಕರು. ಇನ್ನು ಇದೀಗ ವಿವಾಹ ನೋಂದಣಿಯಾಗಿ 45 ದಿನಗಳಾದ ಬಳಿಕ ಸುಶ್ಮಿತಾ ಮನೆ ಬಿಟ್ಟು ಬಂದು ದಾನೇಶ್ ಜೊತೆಗೆ ಸೇರಿಕೊಂಡು ಪೊಲೀಸ್ ರಕ್ಷಣೆಗೆ ಮೊರೆ ಹೋಗಿದ್ದಾರೆ. ದಾನೇಶ್ ಚಿದಾನಂದ್ ಸೌದಿ ಅಂತ ಹೇಳ್ರಿ. ನಾವಿಬ್ರು ಪ್ರೈಮರಿ ಫ್ರೆಂಡ್ ಸುಶ್ಮಿತಾ ತುಂಗಳ ಅಂತ ಹೇಳಿ ನಾವಿಬ್ರು 6 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಸರ್. ಸೊ ಅವ್ರ ಮನೆಯಲ್ಲಿ ಮನೆ ಗೊತ್ತಾಯಿತು, ಆದ್ರೂ ಅವರು ನಮ್ದಿಬ್ಬರದು ಮ್ಯಾರೇಜ್ ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳಲ್ಲ ಆಮೇಲೆ ಅವರು ಫೋರ್ಸಬಲಿ ಎಂಗೇಜ್ಮೆಂಟ್ ಮಾಡಿದರು. ಎಂಗೇಜ್ಮೆಂಟ್ ಆದಮೇಲೆ ನಾವು ಏನು ಮಾಡಿದ್ವಿ, ಆಕೆ ನನಗೆ ರೀಚ್ ಆಗೋಕ್ಕಾಗಲ್ಲ ಅಂತೇಳಿ ಆಮೇಲೆ ನನಗೆ ಫೋನ್ ಮಾಡಿ ಮಾತಾಡಿದ್ಲು. ಈಗ ಈಗ ಅಂತಂದ್ಲು, ಮನೇಲಿ ಕೊಲ್ತೀನಿ ಹೊಡಿತೀನಿ ಹೊಡಿತೀನಿ ಅಂತಿದ್ದಾರೆ, ನನಗೆ ವಾಪಸ್ ಬಿಡಾಕತ್ತೀನಿ ಅಂತಂದು ಆಯ್ತು ಅವ್ರು ಬಿಟ್ಟಾಗಿದ್ದು ಮಾಡ ಅಂತಂದು ನಾನು ವಾಪಸ್ ಬಂದ್ಲು. ಅವಳು ಬಂದ ಆಮೇಲೆ ನಾವು ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಂಡ್ವಿ. ಮ್ಯಾರೇಜ್ ಮಾಡಿಕೊಂಡು ಈಗ ನಾನು ಅವ್ರನ್ನ ಮದುವೆಯಾಗಿ ನಂತರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಅವರಿಂದ ನಮಗೆ ಅವ್ರ ಮನೆಯಿಂದ ಜೀವ ಬೆದರಿಕೆ ಐತೆ ಸರ್. ಸೊ ಹೀಗಾಗಿ ನಮ್ಗೆ ಪೊಲೀಸರಿಂದ ಸೂಕ್ತ ರಕ್ಷಣೆ ಕೇಳಕ್ಕೆ ನಾವು ಬಿಡಿಯಕ್ಕೆ ಬಂದಿವಿ ಸರ್. ಇಲ್ಲ, ಇವತ್ತು ಗೊತ್ತಾಗ್ತದೆ ಸರ್, ಅವ್ರು ಗೊತ್ತಾಗಿಲ್ಲ ಇನ್ನು, ಈಗ ಹೇಳ್ಬೇಕಂತ. ಇವತ್ತು ಮತ್ತೆ ಗೊತ್ತಾದ್ರೆ ಅವ್ರ ಮನೆಗೆ ವಾಪಸ್ ತಗೊಳ್ಳಲ್ಲ ಅಂತೇಳಿ ನಾವು ಇದು ಮಾಡಿಲ್ಲ. ಇನ್ನೂ ಗೊತ್ತಿಲ್ಲ ಸರ್. 45 ಡೇಸ್ ನಾವು ನೋಟಿಸ್ ಪೀರಿಯಡ್ ಮುಗಿತಕ್ಕಂತ ಸುಮ್ಮನೆ ಇದೀವಿ ಸರ್ ಅಷ್ಟೇ. ಏನು ಸರ್ ನೆಕ್ಸ್ಟ್? ನಾವು ಮನೆಗೆ ಕರ್ಕೊಂಡು ಹೋಗ್ತೀನಿ ಸರ್ ನಮ್ಮ ಮನೆಗೆ. ಸೊ ನಾನು ದಾನೇಶ್ ಅವರು ಸುಮಾರು 6 ವರ್ಷಗಳಿಂದ ನಾವು ಪ್ರೀತಿಸ್ತಿದ್ದೀವಿ. ಸೊ ಹೀಗೆ ನನ್ನ ಮನೆಯಲ್ಲಿ ಅವ್ರ ಮದುವೆ ಮಾಡ್ಕೊಳ್ಳಿಕ್ಕೆ ಒಂಚೂರು ಅಪೋಸ್ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಸೊ ನಾನು ಒಂದು 3-4 ಸಲ ಗೊತ್ತಾಯಿತು ಅವರಿಗೆ ನಮ್ಮ ಮನೆಯಲ್ಲಿ ನಾನು ಪ್ರೀತಿಸ್ತಿರೋದು. ಆದರೂ ಕೂಡ ಅವರು ಅಪೋಸ್ ಮಾಡ್ತಾನೆ ಬಂದರು, ನಾನು ನಿನ್ನ ಸೈ ಕೊಲ್ತೀವಿ ಬಟ್ ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ. ಸೊ ಇದೇ ಕಂಟಿನ್ಯೂ ಆಗಿ ಈಗ ಲಾಸ್ಟ್ ಮೂಮೆಂಟ್ನಲ್ಲಿ ನನಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದರು. ಆವಾಗ ನಾನು ಇಲ್ಲ ಆಗಲ್ಲ ಅಂತ ಹೇಳಿದ್ದೆ. ಹೇಳಿದ್ರು ಕೂಡ ನನಗೆ ಕೊಲೆ ನೀನು ಸಾಯಿಸ್ತೀವಿ ಬಟ್ ಅವನಿಗೆ ಕೊಟ್ಟು ಮದುವೆ ಮಾಡೋಂಗಿಲ್ಲ ಅಂತಂದರು. ಸೊ ನನಗೆ ಅವನಿಗೆ ಬಂದು ಅವನಿಗೆ ರೀಚ್ ಆಗಬೇಕಿತ್ತು, ರೀಚ್ ಆಗೋ ಸಲುವಾಗಿ ನಾನು ಎಂಗೇಜ್ಮೆಂಟಿಗೆ ಹ್ಞೂ ಅಂದೆ. ಓಕೆ ಅಂದು ಎಂಗೇಜ್ಮೆಂಟ್ ಮಾಡಿಕೊಂಡು 3-4 ಡೇಸ್ ಆದಮೇಲೆ ಅವನ ಜೊತೆ ರಿಜಿಸ್ಟರ್ ಮ್ಯಾರೇಜು ಮಾಡಿಕೊಂಡೆ. ಅದಾದಮೇಲೆ ಈಗ ನಾನು ನನ್ನ ಮನೆಯಿಂದ ನನಗೆ ನಮ್ಮಿಬ್ಬರಿಗೂ ಕೂಡ ಪ್ರಾಣ ಬೆದರಿಕೆ ಇದೆ. ಸೊ ನಮ್ಮಿಬ್ಬರಿಗೂ ಕೂಡ ಸೂಕ್ತ ಭದ್ರತೆ ಬೇಕು. ಎಸ್ ಪಿ ಆಫೀಸ್ನಲ್ಲೂ ಕೂಡ ನಾವು ಮನವಿ ಕೊಡ್ತೀವಿ. ಸೊ ನಮ್ಮ ಫ್ಯಾಮಿಲಿಯಿಂದ ನಮ್ಮಿಬ್ಬರಿಗೂ ಕೂಡ ನಮ್ಮಿಬ್ಬರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಇಬ್ಬರಿಗೂ ಕೂಡ ರಕ್ಷಣೆ ಬೇಕಾಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.